ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದ ಬಸವಶೆಟ್ಟಿ ಎಂಬಾತನಿಗೆ ಅದೇ ಗ್ರಾಮದ ವಿವಾಹಿತ ಮಹಿಳೆ ಸೌಭಾಗ್ಯಳ ಜೊತೆ ಕಳೆದ 5 ವರ್ಷಗಳಿಂದ ಅಕ್ರಮ ಸಂಬಂಧವಿತ್ತು. ಈ ವಿಚಾರ ಗೊತ್ತಾಗಿ ಬಸವಶೆಟ್ಟಿಗೆ ಬುದ್ಧಿವಾದ ಹೇಳಿದ ಆತನ ಪೋಷಕರು ಕಳೆದ 2 ವರ್ಷಗಳ ಹಿಂದೆಯಷ್ಟೇ ಮದುವೆ ಸಹ ಮಾಡಿದ್ದರು. ಆದರೆ ಮದುವೆಯಾದ 3 ದಿನಕ್ಕೆ ಬಸವಶೆಟ್ಟಿಯ ಪತ್ನಿಗೆ ಕರೆ ಮಾಡಿದ ಸೌಭಾಗ್ಯ ತನ್ನ ಅಕ್ರಮ ಸಂಬಂಧದ ಬಗ್ಗೆ ಹೇಳಿದಳು. ಹೀಗಾಗಿ ಮದುವೆಯಾದ 3 ದಿನಕ್ಕೆ ಬಸವಶೆಟ್ಟಿ ವೈವಾಹಿಕ ಜೀವನ ಮುರಿದು ಬಿದ್ದಿತ್ತು. ಇದರಿಂದ ಕೋಪಗೊಂಡ ಬಸವಶೆಟ್ಟಿ ತಾನು ಸೌಭಾಗ್ಯಳಿಗೆ ಮುತ್ತು ಕೊಡುವ ಹಾಗೂ ಒಟ್ಟಿಗೆ ಇರುವ ಫೋಟೋಗಳನ್ನು ತನ್ನ ಮೊಬೈಲ್ ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕಿಕೊಂಡಿದ್ದಾನೆ. ಈ ಫೋಟೋಗಳು ಭೀಮನಬೀಡು ಗ್ರಾಮದಲ್ಲಿ ಸಾಕಷ್ಟು ವೈರಲ್ ಸಹ ಆಗಿದ್ದವು. ಕೊನೆಗೆ ಈ ವಿಚಾರ ಸೌಭಾಗ್ಯಳ ಗಂಡ ಶಿವಣ್ಣನಿಗೂ ತಿಳಿದು ಪತ್ನಿಯ ಜೊತೆಗೆ ಆಗಾಗ್ಗೆ ಜಗಳ ನಡೆಯುತ್ತಲೇ ಇರುತ್ತದೆ. ಇಷ್ಟಾದರೂ ಸುಮ್ಮನಿರದ ಬಸವಶೆಟ್ಟಿ ಸೌಭಾಗ್ಯಳ ಜೊತೆಗೆ ತನ್ನ ಅಕ್ರಮ ಸಂಬಂಧ ಮುಂದುವರಿಸಿದನು. ನಿನ್ನೆ ರಾತ್ರಿ ಸಹ ಸೌಭಾಗ್ಯಳ ಗಂಡ ಶಿವಣ್ಣ ಊರಿನಲ್ಲಿ ಇಲ್ಲವೆಂದು ಬಸವಶೆಟ್ಟಿ ಮನೆಗೆ ಬಂದಿದ್ದಾನೆ. ಆದರೆ ಹೊರ ಹೋಗಿದ್ದ ಸೌಭಾಗ್ಯಳ ಪತಿ ಶಿವಣ್ಣ ರಾತ್ರಿ ವಾಪಸ್ ಮನೆಗೆ ಬಂದಾಗ ತನ್ನ ಪತ್ನಿಯ ಜೊತೆ ಬಸವಶೆಟ್ಟಿ ಮಲಗಿರುವುದನ್ನು ಕಣ್ಣಾರೆ ನೋಡಿದ್ದಾನೆ. ಇದರಿಂದ ರೊಚ್ಚಿಕೆತ್ತ ಶಿವಣ್ಣ ಬಸವಶೆಟ್ಟಿಗೆ ದೊಣ್ಣೆಯಿಂದ ಮನ ಬಂದಂತೆ ಹೊಡೆದಿದ್ದಾನೆ. ತೀವ್ರ ಪೆಟ್ಟಾಗಿ ರಕ್ತಸ್ರಾವವಾಗಿ ಒದ್ದಾಡುತ್ತಿದ್ದ ಬಸವಶೆಟ್ಟಿಯನ್ನ ಗ್ರಾಮಸ್ಥರು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಿದರು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಬಸವಶೆಟ್ಟಿ ಹಾಗೂ ಸೌಭಾಗ್ಯಳ ಅಕ್ರಮ ಸಂಬಂಧದ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು. ನಿನ್ನೆ ರಾತ್ರಿ ಅವಳೆ ಮನೆಯಲ್ಲಿದ್ದ ನನ್ನ ತಮ್ಮ ಬಸವಶೆಟ್ಟಿಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡಿದ್ದಾಳೆ ಎಂದು ಕೊಲೆಗೀಡಾದ ಬಸವಶೆಟ್ಟಿಯ ಸಹೋದರಿ ಮಂಗಳ ತಿಳಿಸಿದ್ದಾರೆ. ಈಗ ಮತ್ತೊಂದು ಕೇಸಿನಲ್ಲಿ ತಿರುವು ಪಡೆದುಕೊಂಡಿದೆ. ಸೌಭಾಗ್ಯಳ ಗಂಡ ಶಿವಣ್ಣ ಒಬ್ಬನೇ ಕೊಲೆ ಮಾಡಲು ಸಾಧ್ಯವಿಲ್ಲ, ಶಿವಣ್ಣನ ತಂದೆಯೂ ಈ ಕೊಲೆಯನ್ನು ಮಾಡಿದ್ದಾನೆ ಎಂದು ಅವಳು ಆರೋಪಿಸಿದ್ದಾರೆ. ಇನ್ನು ಪೊಲೀಸ್ ಕಸ್ಟಡಿಯಲ್ಲಿರುವ ಶಿವಣ್ಣನ ವಿಚಾರಣೆ ಪ್ರಾರಂಭಗೊಂಡಿದ್ದು ಅತಿ ಶೀಘ್ರದಲ್ಲೇ ಈ ಕೇಸ್ನ ಸಂಪೂರ್ಣ ಮಾಹಿತಿ ನೀಡುವುದಾಗಿ ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಹೇಳಿಕೆ ನೀಡಿದೆ. ವೀಕ್ಷಕರೇ, ನಾವು ಈ ಕೇಸಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಕೆಲವೊಂದು ಸಲ ಕ್ಷಣಿಕ ಸುಖಕ್ಕಾಗಿ ನಾವು ಆಕರ್ಷಣೆಗೆ ಒಳಗಾಗಿ ತಪ್ಪು ದಾರಿಗೆ ಹೊರಟೋಗ್ತೀವಿ. ಆ ಸಮಯದಲ್ಲಿ ಕೂತು ಸರಿಯಾದ ಆಯ್ಕೆ ಮಾಡಿದ್ರೆ ನಮ್ಮ ಜೀವನ ಸರಿ ದಾರಿಯಲ್ಲಿ ಹೋಗುತ್ತೆ ಅನ್ನೋದು ಈ ಕತೆ ಮೂಲಕ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನಾದರೂ ನೀವೇನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದು ಸಲ ನಿಮ್ಮ ಆಯ್ಕೆ ಮೇಲೆ ಗಮನ ಹರಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದು ನಿಮ್ಮ J3 TV ಕನ್ನಡ ವಾಹಿನಿ, ಜನರಿಗಾಗಿ ಜಾಗೃತಿಯ ಜಾಲ.